हाय हेलो एल्लरिगू नमस्कार नान निम्म प्रीतिय हेमा वेलकम टू माय यूट्यूब चैनल फ्रेंड्स इवत्तिन वीडियो दल्ली पिगमेंटेड आगिरंत लिप्स न ओगलार्सोद याव रीतियागि लिप्स न पिंक लिप्स आगि पडियोद याव रीतियागि अन्नोदक्के इवत्तु तुंबाने सुलभवागिरंत ओंदु मनेमद्दन्न तिळिस्ता इद्दीनि इदन्न बळसोद्रिंद एष्टे अळेयदादंत पिगमेंटेशन इद्रू तुंबा सुलभवागि होगि पिंक लिप्स बरलिक्के सहायकवागुत्ते सो हागिद्रे बन्नि तड माडदे वीडियो न स्टार्ट माडोण अदक्किंत मुंचे नीवेनादरू ओसुब्रागिद्रे मिस माडदे नन्न चानेल गे सब्सक्राइब माड्कोळ्ळि अदे रीतियागि पक्कदल्ले काणिस्तिरो बेल ऐकान मिस माडदे क्लिक माडि ई रीति माडोद्रिंद नानु अपलोड माडंत एल्ला वीडियो नोटिफिकेशन निमगे तक्षण बरुत्ते अदे रीतियागि निमगेनादरू वीडियो इष्ट आद्रे वीडियो न लाइक माडि मत्ते हेच्चेच्चु जनरिगे शेर माडि सो बन्नि तड माडदे वीडियो न स्टार्ट माडोण ಮೊದಲನೇ ಸ್ಟೆಪ್ ಅಲ್ಲಿ ಸ್ಕ್ರಬಿಂಗ್ ಮಾಡಬೇಕು ಸ್ಕ್ರಬಿಂಗ್ ಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎರಡು ಎರಡು ಇಂಗ್ರೆಡಿಯೆಂಟ್ಸ್ ಅದು ನಮ್ಮ ಕಿಚನ್ ಅಲ್ಲಿ ಸಿಗುತ್ತೆ ಜೇನುತುಪ್ಪ ಮತ್ತೆ ಸಕ್ಕರೆ ಸಕ್ಕರೆ ಒಂದು ಉತ್ತಮ ಎಕ್ಸ್ಫೋಲಿಯೇಟರ್ ಆಗಿ ವರ್ಕ್ ಮಾಡುತ್ತೆ ಡೆಡ್ ಸ್ಕಿನ್ಸ್ ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ಇದು ತುಂಬಾನೇ ಸಹಾಯಕವಾಗಿದೆ ಸೊ 1/2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡು ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಸೇರಿಸಿಬಿಟ್ಟು ಎರಡನ್ನು ಮಿಕ್ಸ್ ಮಾಡಿ ಲಿಪ್ಸ್ ಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ 1-2 ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡಿಬಿಟ್ಟು ನಂತರ ಅದನ್ನ ವಾಶ್ ಮಾಡ್ತೀನಿ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಲಿಪ್ಸ್ ಅಲ್ಲಿ ಇರುವಂತ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಲಾಡಿಸಲಿಕ್ಕೆ ಸಹಾಯಕವಾಗುತ್ತೆ ನಂತರ ಸೆಕೆಂಡ್ ಸ್ಟೆಪ್ ಅಲ್ಲಿ ನೀಟಾಗಿ ಸ್ಕ್ರಬಿಂಗ್ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಕ್ರಬಿಂಗ್ ಮಾಡಿದ್ವಿ ನೆಕ್ಸ್ಟ್ ಅದಕ್ಕೆ ಒಂದು ಪ್ಯಾಕ್ ನ ಅಪ್ಲೈ ಮಾಡಬೇಕಲ್ವಾ ಆ ಪ್ಯಾಕ್ ಗೆ ಏನು ಮಾಡ್ತಾ ಇದೀನಿ ಅಂತಂದ್ರೆ ಮೂರು ಇಂಗ್ರೆಡಿಯೆಂಟ್ಸ್ ನ ಬಳಸ್ತಾ ಇದೀನಿ ಇದರಲ್ಲಿ ಮೊದಲನೆಯ ಇಂಗ್ರೆಡಿಯೆಂಟ್ಸ್ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಪ್ಲೇನ್ ಮೊಸರುನ ತಗೊಳ್ತಾ ಇದೀನಿ ಪ್ಲೇನ್ ಮೊಸರು ಅಂತಂದ್ರೆ ಈ ರೀತಿಯಾಗಿ ಪ್ಲೇನ್ ಇರಂತದ್ದು ಯಾವುದೇ ರೀತಿಯಾದ ಮಸಾಲೆ ಏನು ಮಿಕ್ಸ್ ಆಗಿರಬಾರದು ಈ ರೀತಿಯಾದ ಪ್ಲೇನ್ ಮೊಸರುನ ತಗೊಂಡು ಅದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಅರಿಶಿನನ ಮಿಕ್ಸ್ ಮಾಡಿ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಲಿಪ್ಸ್ ಗೆ ಅಪ್ಲೈ ಮಾಡಿ 10 ಟು 15 ಮಿನಿಟ್ಸ್ ಹಾಗೆ ಬಿಡ್ತೀನಿ 10 ಟು 15 ಮಿನಿಟ್ಸ್ ಬಿಟ್ಟ ನಂತರ ನೀಟಾಗಿ ಅದನ್ನ ವಾಶ್ ಮಾಡ್ತೀನಿ ಈ ರೀತಿಯಾಗಿ ಮಾಡೋದ್ರಿಂದ ಅರಿಶಿನದಲ್ಲಿರಂತ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಪಿಗ್ಮೆಂಟೇಷನ್ ರಿಮೂವ್ ಮಾಡ್ಲಿಕ್ಕೆ ಸಹಾಯಕವಾಗುತ್ತೆ ಅದೇ ರೀತಿಯಾಗಿ ಜೇನುತುಪ್ಪ ಹೈಡ್ರೇಟ್ ಮಾಡಿ ಮಾಯಿಶ್ಚರೈಸ್ ಆಗಿರ್ಲಿಕ್ಕೆ ಸಹಾಯಕವಾಗುತ್ತೆ ಮತ್ತೆ ಇದೆಲ್ಲ ಆದ್ಮೇಲೆ ಅದಕ್ಕೊಂದು ಹೈಡ್ರೇಟಿಂಗ್ ಮಾಸ್ಕ್ ನ ಅಪ್ಲೈ ಮಾಡಬೇಕಲ್ವಾ ಆ ಹೈಡ್ರೇಟಿಂಗ್ ಮಾಸ್ಕ್ ನ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಲಿಪ್ಸ್ ಗೆ ಅಪ್ಲೈ ಮಾಡಿ 10 ಟು 15 ಮಿನಿಟ್ಸ್ ಹಾಗೆ ಬಿಡಬೇಕು ಜಸ್ಟ್ ಅದನ್ನ ಲಿಪ್ ಬಾಮ್ ತರ ಅಪ್ಲೈ ಮಾಡಬೇಕು ಅದನ್ನೇನು ವಾಶ್ ಮಾಡ್ಲಿಕ್ಕೆ ಎಲ್ಲ ಹೋಗಬೇಡಿ ಹೈಡ್ರೇಟಿಂಗ್ ಮಾಸ್ಕ್ ನ ಸೋ ಇದನ್ನ ಅಪ್ಲೈ ಮಾಡೋದ್ರಿಂದ ಆಲೋವೆರಾ ಜೆಲ್ ನಮ್ಮ ಲಿಪ್ಸ್ ಅಲ್ಲಿ ಇರಂತ ಯಾವುದೇ ಒಡೆದಿರೋದಿರಬಹುದು ಸೀಲ್ ತುಟಿ ಇದೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಸಹಾಯಕ ಮಾಡುತ್ತೆ ಮತ್ತೆ ಜೇನುತುಪ್ಪ ಸ್ಕಿನ್ ನ ಮಾಯಿಶ್ಚರೈಸ್ ಆಗಿರುತ್ತೆ ಲಿಪ್ ನ ಮಾಯಿಶ್ಚರೈಸ್ ಆಗಿರ್ಲಿಕ್ಕೆ ಸಹಾಯಕವಾಗುತ್ತೆ ಸೊ ಈ ರೀತಿಯಾಗಿ ಇಲ್ಲಿ ಬಳಸಿರೋಂತ ಎಲ್ಲಾ ಇಂಗ್ರೀಡಿಯೆಂಟ್ ಗಳು ತುಂಬಾನೇ ನ್ಯಾಚುರಲ್ ಆಗಿದ್ದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ನ ಉಂಟು ಮಾಡಲ್ಲ ಖಂಡಿತ ನೀವು ಇದನ್ನ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲದೆ ಟ್ರೈ ಮಾಡಬಹುದು ಯಾಕಂತ ಅಂದ್ರೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ನ ಉಂಟು ಮಾಡಂತ ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ಬಳಸಿಲ್ಲ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇದು ತುಂಬಾನೇ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು